ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಹಾಗೂ ಹಾಗೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ದಸರಾ ಹಬ್ಬಕ್ಕೆ ಕ್ಲೀನಿಂಗ್ ಕೆಲಸ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, ಅವ್ರ ಬರ್ಡೇ ಸೆಲೆಬ್ರೇಷನ್ ಪ್ಲ್ಯಾನ್ ಇದೆ. ಅವ್ರು ಆ್ಯಕ್ಚುಲಿ ಮನೇಲೆಲ್ಲ ಆಚೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ಅಟ್ಲೀಸ್ಟ್ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೋಣ ಅಂದ್ಕೊಂಡು ಕ್ಲೀನಿಂಗ್ ಕೆಲಸ ಮಾಡ್ಕೋತಾ ಇದ್ದೀವಿ. ನನ್ನನ್ನು ಒಬ್ಬಳೇ ಮಾಡ್ತಾಯಿಲ್ಲ, ನನ್ನ ಜೊತೆಗೆ ಮಗ ಮಗಳು ಮತ್ತು ನಮ್ಮ ಮನೆಗೊಬ್ಬರು ಆಂಟಿ ಬರ್ತಾರೆ ಅಂತ ಹೇಳ್ತಿದ್ದೆ ಅಲ್ವಾ, ಅವರ ಆಂಟಿ ಎಲ್ಲರೂ ಇದ್ದೀವಿ. ಇದು ಆ್ಯಕ್ಚುಲಿ ಗೇಟ್ ಏನಾಗಿತ್ತು ಅಂದರೆ ಧೂಳು ಹಾರಿ ಗೇಟ್ ಮೇಲೆ ಕೂತ್ಕೊಳ್ಳುತ್ತೆ, ಮತ್ತು ಮಳೆ ಬಂದಾಗ ಏನಾಗುತ್ತೆ, ಆ ಧೂಳು ಮೇಲೆ ನೀರು ಬಿದ್ದಾಗ ಅದೊಂಥರ ಅಂಟ್ಕೊಂಡ್ಬಿಡುತ್ತೆ. ಹೀಗಾಗಿ ಗೇಟ್ ವೈಟ್ ಥರ ಕಾಣಿಸ್ತಾನೇ ಇರಲಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಉಜ್ಜಿರೋ ಪಾರ್ಟು ಮತ್ತು ಉಜ್ಜದೇ ಇರೋ ಪಾರ್ಟ್ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ತುಂಬಾ ಕಪ್ಪು ಕಪ್ಪು ಕಾಣಿಸ್ತಾ ಇತ್ತು. ಹಾಗೆ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಬೌಲ್ಗೆ ಸೋಪ್ ಪೌಡರು ಮತ್ತು ನೀರು ಹಾಕಿ ಉಜ್ಜಿ ನೋಡೋಣ, ಹೋದರೆ ಕಂಟಿನ್ಯೂ ಮಾಡೋಣ ಅಂತ ನೋಡಿದೆ. ಹೋಗ್ತಾ ಇತ್ತು ಕ್ಲೀನಾಗಿ, ಅದಕ್ಕೆ ಅದೇ ಥರ ಹಾಕ್ಕೊಂಡು ಎಲ್ಲರೂ ಸೇರ್ಕೊಂಡು ಉಜ್ಜುತ್ತಾ ಇದ್ದೀವಿ. ಈ ಥರದ್ದು ಏನಾದರೂ ಕ್ಲೀನಿಂಗ್ ಕೆಲಸ ಇದ್ದಾಗ ಎಲ್ಲರೂ ಸೇರಿಕೊಂಡು ಕೆಲಸನ ಹಂಚಿಕೊಂಡು ಮಾಡಿದ್ರೆ ಕೆಲಸ ಬೇಜಾರಂತ ಅನಿಸಲ್ಲ. ಎಲ್ಲರೂ ಮಾತಾಡಿಕೊಂಡು ಒಬ್ಬರೊಂದು ಕೆಲಸ ಇನ್ನೊಬ್ಬರೊಂದು ಕೆಲಸ ಮಾಡಿಕೊಂಡ್ರೆ ಕೆಲಸನೂ ಬೇಗ ಮುಗಿಯುತ್ತೆ. ಇಲ್ಲೆಲ್ಲ ನಾವು ಕೆಳಗಡೆ ಪಾರ್ಟ್ನ ನಾವು ಉಜ್ತಾ ಇದ್ದೀವಿ, ಕೈಗೆ ಎಟ್ಕೋ ಥರ ಇರೋ ಪಾರ್ಟ್ನ. ಮೇಲ್ಗಡೆ ಹತ್ತಿ ಕೈಗೆ ಎಟುಕ್ತಾ ಇರೋ ಪಾರ್ಟ್ಗೆ ನನ್ನ ಮಗಳು ಉಜ್ಕೋತಾಳೆ. ರೀಸೆಂಟಾಗಿ ಗೃಹ ಪ್ರವೇಶದ ಟೈಮಲ್ಲಿ ಪೇಂಟ್ ಎಲ್ಲ ಹಾಕಿದ್ರು, ಅವಾಗ ನೀಟಾಗಿ ಹೊಸದ ಥರನೇ ಇತ್ತು. ಬಟ್ ಇಮಿಡಿಯೇಟಾಗಿ ಮಳೆ ಸ್ಟಾರ್ಟ್ ಆಯ್ತಲ್ವಾ ಮಳೆಗಾಲ, ಹಾಗಾಗಿ ಧೂಳು ಹಾರಿರೋ ಧೂಳೆಲ್ಲ ಮಳೆ ನೀರಿಗೆ ಅಂಟ್ಕೊಂಡು ತುಂಬಾ ಡಸ್ಟಿ ಡಸ್ಟಿಯಾಗಿ ಕಾಣಿಸ್ತಾ ಇತ್ತು. ಮನೆ ಕಟ್ಸೋವರೆಗೂ ಒಂಥರ ಕೆಲಸ ಆದರೆ ಮನೆ ಕಟ್ಸಿದ ಮೇಲೆ ಒಂಥರ ಕೆಲಸ ಅಲ್ವಾ ಫ್ರೆಂಡ್ಸ್. ಕಟ್ಸೋದಷ್ಟೇ ಕೆಲಸ ಆಗಿರಲ್ಲ, ಅದನ್ನು ನೀಟಾಗಿ ಮೇಂಟೈನ್ ಕೂಡ ಮಾಡಬೇಕಲ್ವಾ, ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ನೋಡಿ ನನ್ನ ಮಗಳು ತೋರಿಸ್ತಾ ಇದ್ದಾಳೆ ಯಾವ ಥರ ಡಸ್ಟು ಅದ್ರ ಮೇಲೆ ಸ್ಟಿಕ್ ಆಗಿಬಿಟ್ಟಿದೆ, ಅದನ್ನೆಲ್ಲ ಈ ಥರ ಉಜ್ಕೋತಾ ಇದ್ದೀವಿ. ಇಲ್ಲಿ ಹಾಕಿರೋ ಪೇಂಟು ವಾಟರ್ ಪ್ರೂಫ್ ಪೇಂಟ್ ಆಗಿರೋದಕ್ಕೆ ಒಳ್ಳೆಯದಾಯಿತು, ನಾವು ಈ ಥರ ಉಜ್ಜಿದ್ರು ಏನೂ ಆಗ್ತಿಲ್ಲ, ಇಲ್ಲಾಂದರೆ ಪೇಂಟ್ ಎಲ್ಲ ಕಿತ್ಕೊಂಡು ಹೋಗಿಬಿಡೋದು. ಅದೇ ಸಾಫ್ಟ್ ಸ್ಪಾಂಜ್ ಇರುತ್ತಲ್ಲ ಪಾತ್ರೆ ಉಜ್ಜೋದು, ಗ್ರೀನ್ ಕಲರ್ದು ಸ್ಕ್ರಬ್ಬರು, ಅದರಲ್ಲಿ ಉಜ್ಕೋತಾ ಇದ್ದೀವಿ. ಈವನ್ ಗೋಡೆ ಎಲ್ಲನೂ ಉಜ್ತಾ ಇದ್ದೀವಿ ಅದರಲ್ಲೇ. ಗೋಡೆ ಪೇಂಟ್ ಕೂಡ ವಾಟರ್ ಪ್ರೂಫ್ ಆಗಿರೋದ್ರಿಂದ ನೀರು ಹಾಕಿ ತೊಳೆದ್ರೂ ಏನೂ ಆಗಲ್ಲ. ಆ ಒಂದು ಧೈರ್ಯದ ಮೇಲೆ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಸದ್ಯಕ್ಕೇನೂ ಆಗಲಿಲ್ಲ, ನೀಟಾಗಿ ಕೊಳೆ ಮಾತ್ರ ಹೋಗಿದೆ, ಪೇಂಟ್ಗೇನೂ ಪ್ರಾಬ್ಲಮ್ ಆಗಿಲ್ಲ. ನಾವು ದೊಡ್ಡವರೆಲ್ಲ ಇದೆಲ್ಲ ಒಂದು ಕೆಲಸ ಅಂತ ಅಂದ್ಕೊಂಡು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ನನ್ನ ಮಗನ ಕೆಲಸ ನೋಡಿ, ಅವನು ಎಷ್ಟು ಎಂಜಾಯ್ ಮಾಡ್ಕೊಂಡು ಈ ಕೆಲಸ ಮಾಡ್ತಿದ್ದಾನಂದರೆ ನನಗಂತೂ ಒಂಥರ ನಗು ಬರ್ತಾ ಇದೆ. ಅವತ್ತು ಅಷ್ಟೇ ಹೀಗೆ ನಗಿಸ್ಕೊಂಡೇ ಕೆಲಸ ಮಾಡಿಸ್ತಾ ನಮ್ಮ ಹತ್ರ ನೋಡಿ ಯಾವ ಥರ ತಮಾಷೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾನೆ. ಅವನು ಈ ಥರ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ತಿದ್ದರಿಂದ ನಮಗೆ ಕೆಲಸ ಮಾಡ್ತಾ ಇರೋದು ಒಂಥರ ಬೇಜಾರು ಬೋರು ಅಂತ ಅನ್ನಿಸ್ಲಿಲ್ಲ. ನಾವು ಈ ರೀತಿ ಮಕ್ಕಳನ್ನ ನಾವು ಮಾಡೋ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಒಳ್ಳೆಯದು, ಅವ್ರಿಗೂ ಸ್ವಲ್ಪ ಕೆಲಸದ ಬಗ್ಗೆ ನಾಲೆಜ್ ಬರುತ್ತೆ, ಹಾಗೆ ಅವ್ರಿಗೂ ಒಂಥರ ಚೇಂಜ್ ಇರುತ್ತೆ, ಕೆಲಸನೂ ಕಲ್ತಂಗೆ ಆಗುತ್ತೆ. ನೋಡಿ ಅವರು ಕಷ್ಟಪಟ್ಕೊಂಡು ಏನು ಕೆಲಸ ಮಾಡ್ತಿಲ್ಲ, ಖುಷಿ ಖುಷಿಯಾಗಿ ತಮಾಷೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಮಗಳು ಅವನು. ನೋಡಿ ಇಲ್ಲಿ ಇವಳು ಒಂಥರ ಆಟ ಆಡ್ತಿದ್ದಾಳೆ, ಅವನೊಂಥರ ಆಟ ಆಡಿದ್ರೆ ನನ್ನ ಮಗಳಿಗೆ ಕೆಳಗಡೆದು ಈಸಿಯಾಗಿ ಕೈಗೆ ಎಟ್ಕೋದು ಎಲ್ಲ ಕ್ಲೀನ್ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಥರ ಸರ್ಕಸ್ ಮಾಡಿಕೊಂಡು ಎಟಕದೇ ಇರೋ ಕಡೆ ಮೇಲೆಲ್ಲ ಜಂಪ್ ಮಾಡಿಕೊಂಡು ಮಾಡೋ ಕೆಲಸ ಇಷ್ಟ, ನಾನು ಮಾಡ್ತೀನಿ ಮೇಲ್ಗಡೆದು ಅಂದ್ಕೊಂಡು ಮೇಲೆ ಹತ್ಕೊಂಡು ನಿಂತಿದ್ದಾಳೆ. ನೋಡಿ ಇಲ್ಲಿ ಆಂಟಿ ನಾವು ತೊಳೆಯುತ್ತಿದ್ದಂಗೆ ಒರೆಸ್ಕೋತಾ ಇದ್ದಾರೆ, ಏನಕ್ಕೆ ಅಂದರೆ ಮತ್ತೆ ಧೂಳು ಕುಟ್ಕೊಂಡು ಮತ್ತೆ ಗಲೀಜು ಕಾಣಬಾರ್ದು ಅಂದ್ಬಿಟ್ಟು ತೊಳಿತಿದ್ದಂಗೆ ಇಮಿಡಿಯೇಟಾಗಿ ಒರೆಸ್ಕೊಂಡ್ಬಿಟ್ಟು ನೀಟಾಗಿರುತ್ತೆ ಅಂತ ಒರೆಸ್ಕೋತಾ ಇದ್ದಾರೆ. ಹಾಗೆ ನಾವು ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಅದಾದಮೇಲೆ ಹಾಗೆ ಸೆಕೆಂಡ್ ಫ್ಲೋರ್ಗೂ ಹೋದ್ವಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ, ಬರೀ ಕ್ಲೀನಿಂಗ್ದೇ ಆಗೋಗುತ್ತೆ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬರ್ಡೇ ಇದೆ, ಬರ್ಡೇ ಸೆಲೆಬ್ರೇಷನಲ್ಲಿ ಮೀಟ್ ಆಗ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ನಾವು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ ಮಕ್ಕಳು ಕೀರ್ತಿ ಮತ್ತು ಯಶು, ಇಲ್ಲಿ ನನ್ನ ಮಗ ನನ್ನ ಮಗಳು ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡ್ ಮಿಸ್ ಆದರು. ಆ್ಯಕ್ಚುಲಿ ಅವರು ಹಬ್ಬ ಸೆಲೆಬ್ರೇಷನ್ಗೆ ಅವ್ರ ಊರಿಗೆ ಹೋಗಿದ್ದರು, ಹಾಗಾಗಿ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಇಲ್ಲಾಂದರೆ ಯಾವಾಗಲೂ ನಾವು ಸೆಲೆಬ್ರೇಷನ್ ಅಂತ ಬಂದರೆ ಎಲ್ಲರೂ ಒಟ್ಟಿಗೆ ಮಾಡೋದು. ಆದರೂ ನನ್ನ ಹಸ್ಬೆಂಡು ಅವ್ರ ಊರಿಗೆ ಹೋಗಿ ಮಾಡೋಣ ಅಂತ ಅನ್ಕೋತಾ ಇದ್ರು, ಬಟ್ ತುಂಬ ಕತ್ಲೆ ಆಗಿರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಹಾಗೆ ಫೋನಲ್ಲೇ ವಿಡಿಯೋ ಕಾಲ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿಕೊಂಡ್ವಿ. ನಾವಿವತ್ತು ಹೋಗ್ತಾ ಇರೋದು ರುಚಿದ ಫ್ರೆಂಡ್ಸ್
ಹೋಟೆಲ್ಗೆ. ಇದು ಹುಣಸೂರು ರೋಡಲ್ಲಿದೆ, ಅಂದರೆ ಮೈಸೂರಿಂದ ಹುಣಸೂರಿಗೆ ಹೋಗೋ ರಿಂಗ್ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಸಿಗುತ್ತೆ. ಪ್ಯೂರ್ ವೆಜ್ಜು, ನಾವು ವೆಜ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ರುಚಿ ವೆಜ್ ಅಂತ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಬನ್ನಿ, ಹಾಗೆಯೇ ನೆಕ್ಸ್ಟ್ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆಯೇ ಇಲ್ಲಿ ಲೈಟ್ ಮ್ಯೂಸಿಕ್ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಕೇಳೋದಕ್ಕೆ. ಇದು ಆ್ಯಕ್ಚುಲಿ ಈ ಥರ ಮೇಲೆ ಹೋಟ್ಲ್ ಇದೆ, ಇಲ್ಲೂ ನೀವು ಕೂತ್ಕೋಬೋದು. ಇಲ್ಲಾಂದರೆ ಈ ಕಡೆ ಕೆಳಗಡೆ ಎಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಇರುತ್ತೆ, ಅಲ್ಲೂ ಹೋಗ್ಬೋದು. ನಾವು ಕೆಳಗಡೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗಿದ್ವಿ. ಬನ್ನಿ, ಎಲ್ಲರೂ ಕೆಳಗಿದ್ದಾರೆ, ಕೆಳಗೆ ಹೋಗೋಣ. ಅಲ್ಲಿ ಸ್ವಲ್ಪ ಕತ್ಲೆ, ಅಲ್ಲಿ ವೀಡಿಯೋ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಸ್ವಲ್ಪ ಕತ್ಲೆ ಅಲ್ವಾ, ಹೀಗಾಗಿ ಏನು ಕ್ಲಿಯರಾಗಿ ಕಾಣಿಸಲ್ಲ. ಏನಕ್ಕೆ ಕತ್ಲೆ ಅಂದರೆ ಮೇನ್ ಕ್ಯಾಂಡಲ್ ಲೈಟ್ಗೋಸ್ಕರ ಇಲ್ಲೆಲ್ಲ ಕತ್ಲೆ ಮಾಡಿಬಿಟ್ಟಿದ್ರು. ಇಲ್ಲಿ ನೋಡಿ ಎಲ್ಲ ವೇಟ್ ಮಾಡ್ತಿದ್ದಾರೆ. ನನ್ನ ಹಸ್ಬೆಂಡ್ ಅಂತೂ ಅವ್ರ ಫ್ರೆಂಡ್ ಇಲ್ಲ ಅಂದ್ಕೊಂಡು ಒಳ್ಳೆ ಕೂಪಿಸ್ಕೊಂಡು ಕೂತ್ಕೊಳಂಗೆ ಕೂತಿದ್ರು. ನಾನು ವೀಡಿಯೋ ಕಾಲ್ ಮಾಡಿ ಅವ್ರ ಜೊತೆ ಶೇರ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ. ನೋಡಿ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಅವರೆಲ್ಲ ವಿಡಿಯೋ ಕಾಲಲ್ಲಿ ವಿಶ್ ಮಾಡ್ತಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ಒರಿಜಿನಲ್ ವಾಯ್ಸ್ ಹಾಕಿಲ್ಲ. ನೋಡಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಎಲ್ಲರೂ ಇದ್ದಾರೆ. ಇವ್ರು ನೋಡಿ ಕಟ್ ಮಾಡಿಬಿಟ್ಟು ಮೊಬೈಲಲ್ಲಿ ಅವ್ರಿಗೆಲ್ಲ ಕೇಕ್ ತಿನ್ನಿಸ್ತಾ ಇದ್ದಾರೆ. ಒಂದು ರೀತಿ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು, ಇಲ್ಲಿ ಸರ್ವಿಸು ಕೂಡ ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿ ಎಲ್ಲದರಲ್ಲೂ ತುಂಬಾ ಒಂಥರ ಡಿಫ್ರೆಂಟಾಗಿ ಅಂತ ಅನಿಸಿದ್ದು ಪನ್ನೀರ್ ಟಿಕ್ಕಾ. ಒಂದು ಡಿಫ್ರೆಂಟ್ ಟೇಸ್ಟ್ ಇತ್ತು, ಒಂಥರ ಮೆಮೊರೇಬಲ್ ಆಗಿ ಮೈಂಡಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ಬಹುದು. ಹಾಗೆಯೇ ಯಾರಾದರೂ ಈ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ರೆ ಖಂಡಿತ ನೀವು ಒಂದ್ಸತಿ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಟೇಸ್ಟ್, ಫುಡ್ ಟೇಸ್ಟು ಮತ್ತು ಸರ್ವಿಸ್ ಎಲ್ಲ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.